ಎಚ್ಡಿಕೋಟೆ ತಾಲೂಕಿನ ತಾಲೂಕು ಆಡಳಿತದ ಒಳ ಸಭಾಂಗಣದಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಶಾಸಕ ಅನಿಲ್ ಚಿಕ್ಕಮಾಧು ಹಾಗೂ ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಆಕಾಂಕ್ಷಿ ಜಯಪ್ರಕಾಶ್ ಚಿಕ್ಕಣ್ಣ ಮತ್ತು ಗಣ್ಯರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಯುವ ಮುಖಂಡ ಜಯಪ್ರಕಾಶ್ ಚಿಕ್ಕಣ್ಣ, ವಾಲ್ಮೀಕಿ ರಾಮಾಯಣವನ್ನು ಹಲವು ತತ್ವ ಸಿದ್ಧಾಂತಗಳನ್ನು ಆಧಾರವಾಗಿಟ್ಟುಕೊಂಡು ರಚನೆ ಮಾಡಿದರು. ಪ್ರತಿಯೊಬ್ಬ ವ್ಯಕ್ತಿ ಆದರ್ಶ ಮತ್ತು ತತ್ವಗಳನ್ನು ಅಳವಡಿಸಿಕೊಂಡರೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಶಾಸಕ ಅನಿಲ್ ಚಿಕ್ಕಮಾಧು ಮಾತನಾಡಿ, ವಾಲ್ಮೀಕಿ ರಾಮಾಯಣ ರಚನೆ ಮಾಡಬೇಕಾದರೆ ಅವರ ಪರಿಶ್ರಮದ ಬಗ್ಗೆ ನಾವು ಅವಲೋಕನ ಮಾಡಬೇಕಾದ ಅನಿವಾರ್ಯತೆ ಇದೆ. ವಾಲ್ಮೀಕಿ ರಾಮಾಯಣ ರಚನೆ ಮಾಡದೆ ಹೋಗಿದ್ದರೆ ನಾವು ಯಾರೂ ಸಹ ರಾಮ ಮತ್ತು ಸೀತೆಗೆ ದೇವಸ್ಥಾನ ನಿರ್ಮಾಣ ಮಾಡುತ್ತಿರಲಿಲ್ಲ ಎಂದು ಹೇಳಿದರು. ಮೀಸಲಾತಿ ಹೋರಾಟ ಮಾಡಿದ ಸ್ವಾಮೀಜಿಯವರಿಗೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಅನಿಲ್ ಚಿಕ್ಕಮಾಧುರವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೃಷ್ಣಸ್ವಾಮಿ, ಅಧಿಕಾರಿಗಳಾದ ಜೆರಲ್ಡ್ ರಾಜೇಶ್, ರಂಗಸ್ವಾಮಿ, ಉದಯ ಕುಮಾರ್, ಆಶಾ ನಾರಾಯಣ ಸ್ವಾಮಿ ಇತರರು ಹಾಜರಿದ್ದರು. ವರದಿ ಮಹಾದೇವ ಸ್ವಾಮಿ. ರತ್ನಾಕರನಿಂದ ಮಹರ್ಷಿಯಾದಂಥದ್ದು ಉತ್ತದಿಂದ ಎದ್ದು ಬಂದಂತಹ ಮಿಕಾ, ಅವನು ಮಹರ್ಷಿ ಮಿಕಾ ಅನ್ನುವಂಥದ್ದು ಮಹರ್ಷಿ ಅಂತ ಹೇಳುವಂಥದ್ದಿದೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ, ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಏನಿದೆ ಅನ್ನುವಂಥದ್ದನ್ನು ಈ ಪರಿವರ್ತನೆ ಅನ್ನುವಂಥದ್ದು ವಾಲ್ಮೀಕಿಯ ಮೂಲಕ ಮೊಟ್ಟ ಮೊದಲಿಗೆ ಕೊಟ್ಟು, ಆ ಕಾರಣದಿಂದಾಗಿ ಸಮಾಜದ ಮೊಟ್ಟ ಮೊದಲ ಬಂಡಾಯಕಾರ ವಾಲ್ಮೀಕಿ ಅಂತ ಹೇಳಿದ್ರೆ ಬಹುಶಃ ಆ ಪರಿವರ್ತನೆ ಅನ್ನುವಂಥದ್ದನ್ನು ಮೊಟ್ಟ ಮೊದಲನೇ ಬಾರಿಗೆ ಅನಾದಿ ಕಾಲದಲ್ಲಿ ಮನಸ್ಸಿಗೆ ಆಗಿರುವಂಥ ಮೊಟ್ಟ ಮೊದಲ ವ್ಯಕ್ತಿ ಅಂದರೆ ವಾಲ್ಮೀಕಿ. ಯಾಕೆ ಅಂತಂದರೆ ತನ್ನ ಕುಲ ಕಸಬು ಬೇಟೆ, ಆ ಬೇಟೆಯ ಜೊತೆಗೆ ತನ್ನ ಹೊಟ್ಟೆ ಪಾಡಿಗೆ ನಿರ್ವಹಣೆಗಾಗಿ ಇತಿಹಾಸದಲ್ಲಿರುವಂಥದ್ದು ಡಕಾಯತನವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು, ಇದು ಹೆಚ್ಚಿನ ಮಟ್ಟದಲ್ಲಿ ಸಂಶೋಧನೆ ಆಗಬೇಕಾದಂಥ ವಿಷಯಗಳು. ಕವಕುಶ ಅಂಜನವರ ಆದರ್ಶಗಳನ್ನು ನೋಡಿದಾಗ ಹೌದು, ನಾವು ಯಾಕಂದ್ರೆ ಇಡೀ ಮಾನ್ಯರು ಏನು ಅಂಬೇಡ್ಕರ್ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಯಾರ್ಯಾರು ಇವತ್ತೆಲ್ಲ ಮಾನ್ಯರು ಅಂತ ಅನ್ಸ್ಕೊಳ್ತೀವೋ ಅವರೆಲ್ಲರೂ ಕೂಡ ಆದರ್ಶ ತತ್ವಗಳಿಂದನೇ ಕೂಡ ಇವತ್ತು ಕೂಡ ಅವರು ಅತಿ ಅಗ್ರಗಣ್ಯ ವ್ಯಕ್ತಿಗಳಲ್ಲಿ ನಮ್ಮ ದೇಶದ ಮೇರು ವ್ಯಕ್ತಿಗಳಾಗಿರೋದು. ಇಲ್ಲಿ ಆದರ್ಶ ಇರ್ತದೋ, ಇಲ್ಲಿ ತತ್ವ ಇರ್ತದೋ ಅಂಥವರು ಉತ್ತಮ ಸಮಾಜದ ಮೇರು ಮಣಿಗಳಾಗಿರ್ತಾರೆ. ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಸೌಲಭ್ಯ ರಿಸರ್ವೇಷನ್. ಈ ರಿಸರ್ವೇಷನ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ದೇವರು ಕೊಟ್ಟಂತಹ ಒಂದು ದೊಡ್ಡ ವರ. ರಾಮಾಯಣನೇ ಬರೆದಿಲ್ಲ ಅಂತಂತಂದ್ರೆ ಇವತ್ತು ನಾವ್ಯಾರೂ ಕೂಡ ರಾಮನಿಗಾಗಲಿ, ಲಕ್ಷ್ಮಣ ಸೀತೆಗಾಗಲಿ, ಆಂಜನೇಯನಿಗಾಗಲಿ ನಾವು ಪೂಜೆಯನ್ನು ನಾವು ಮಾಡ್ತಿರಲಿಲ್ಲ, ಎಲ್ಲರೂ ಕೂಡ ದೇವಸ್ಥಾನವನ್ನು ನಾವು ಕಟ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ಬರಲಿಲ್ಲ ಅಂತಂದ್ರೆ, ಮೀಸಲಾತಿ ಸಿಕ್ಕಿಲ್ಲ ಅಂತಂದ್ರೆ ನಮ್ಗೆ ಯಾರೂ ಕೂಡ ಇದು 17.7 ಇದಕ್ಕೂ ಕೂಡ ನಮಗೆ ಮೀಸಲಾತಿಯನ್ನು ಸಿಕ್ತಿರಲಿಲ್ಲ. ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಒಂದು ಹಕ್ಕು ಪಡೆಯಕ್ಕೆ ಒಂದು ಹೋರಾಟವನ್ನು ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇಬ್ಬರೂ ಕೂಡ ನಾವಿವತ್ತು ಸುತ್ತ ಇವತ್ತೇನು ಬಹಳ ಹಿರಿಯರು ಸಾಕಷ್ಟು ಹಿರಿಯರು ಮಾತಾಡಿದ್ದಾರೆ, ಬಹಳ ಜನ ಒಳ್ಳೊಳ್ಳೆ ಸಿರಿಯ ಸರ್ಕಾರವನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲು ನಮ್ಮ ತಂದೆಯವರು ಕೂಡ ಬಹಳ ಆಸೆ ಇತ್ತು, ಒಂದು ಹೋರಾಟವನ್ನು ಕೂಡ ಇತ್ತು. ಹಿಂದೇನು ಕೂಡ ಪರಿವಾರ ತಳವಾರ ಬಂದು ಹೋರಾಟವನ್ನು ಮಾಡಿದ್ದೆ ಸಾಕಷ್ಟು ಜನ ಇಲ್ಲಿರ್ತಕ್ಕಂಥ ಹಿರಿಯರು, ಮಾಜಿ ಸಚಿವ ಶಾಸಕರು, ತಂದೆಯವರು ಬಹಳಷ್ಟು ಹೋರಾಟವನ್ನು ಮಾಡಿ ಅದು ಪರಿವಾರ ತಳವಾರ ಕೂಡ ಮೊನ್ನೆ ಗೆಜೆಟ್ ನೋಟಿಫಿಕೇಶನ್ ಆಯಿತು, ಕಳೆದ ವರ್ಷದಿಂದಲೂ ಕೂಡ ಗೆಜೆಟ್ ಆಯಿತು.